ಆ ಆಡಿಯೋ ನನ್ನದೇ ಪಬ್ಲಿಕ್ ಟಿವಿಗೆ ಕಾಂಗ್ರೆಸ್ನ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಆಡಿಯೋ ಏನಿದೆ ಆ ಆಡಿಯೋ ನನ್ನದೇ ಹೌದು ನಾನೇ ಮಾತಾಡಿರೋದು ನಾನೇ ಆ ರೀತಿ ಹೇಳಿರೋದು ಅಂತ ಪಬ್ಲಿಕ್ ಟಿವಿಗೆ ರಿಯಾಕ್ಟ್ ಮಾಡಿದ್ದಾರೆ ಪ್ರಸನ್ನ ಕುಮಾರ್ ಅವರು ಮಾತನಾಡಿದರೆ ಎನ್ನುವಂತ ಒಂದು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿದೆ ಪಬ್ಲಿಕ್ ಟಿವಿ ಈ ಆಡಿಯೋವನ್ನ ಮುಂದಿಟ್ಟಿತ್ತು ಹಾಗಾದ್ರೆ ಆ ಆಡಿಯೋದಲ್ಲಿರುವಂಥದ್ದು ಏನು ಅವರದನ್ನೆಲ್ಲ ಮಾತಾಡಿರೋದು ಹೌದಾ ಯಾರ ಜೊತೆ ಮಾತಾಡಿದರೆ ಅದ್ರ ಎಲ್ಲ ಮಾತಾಡ್ಲಿಕ್ಕೆ ಸ್ವತಃ ಮಾಜಿ ಶಾಸಕರಂತ ಪ್ರಸನ್ನ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ತಮ್ಮದು ಸುಮಾರು ಐದು ನಿಮಿಷ ಹದಿಮೂರು ಸೆಕೆಂಡ್ನ ಒಂದು ಆಡಿಯೋ ತಮ್ಮ ಕಾರ್ಯಕರ್ತರ ಹತ್ರ ಮಾತಾಡ್ತೀರಿ ಸಿದ್ದರಾಮಯ್ಯ ಯಾಕೆ ಸೋತರು ಪುಲಿಕೇಶಿ ನಗರದಲ್ಲಿ ನೆಕ್ಸ್ಟ್ ಅಖಂಡ ಶೋಸ್ ಟಿಕೆಟ್ ಸಿಗುತ್ತಾ ಇಲ್ವಾ ಪರಮೇಶ್ವರ್ ಜೊತೆಗೆ ಇದ್ದಾರೆ ಏನೇನೋ ಆಡಿಯೋ ಹರಿದಾಡ್ತಿದೆ ಯಾಕೆ ಯಾರ ಹತ್ರ ಮಾತಾಡಿದ್ರೆ ಏನದು ಸಿ ನಾನು ಇದು ಇಟ್ಸ್ ಮೋರ್ ದನ್ ಸಿಕ್ಸ್ ಸೆವೆನ್ ಮಂತ್ಸ್ ಇರಬೇಕು ಯಾರ ಹತ್ರ ಮಾತಾಡಬೇಕು ಐ ಡೋಂಟ್ ಮೈಂಡ್ ಬಟ್ ನಾನೀಗ ಸೇರಿ ಕಾಂಗ್ರೆಸ್ಗೆ ಸೇರಿ ಮೂರ್ನಾಲ್ಕು ದಿವಸ ಆಗಿದೆ ನನಗೆ ಒಂದು ಫೀಲಿಂಗ್ ಕಾಂಗ್ರೆಸ್ಗೆ ಸೇರಿದೆ ಅನ್ನೋದೇ ಒಂದೇ ಒಂದು ಸಂತೋಷದಿಂದ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಟ್ ಅದು ಬಿಟ್ಟರೆ ನಾನು ಯಾರಿಗೂ ಮೊದಲಿಂದ ಅಷ್ಟೇ ಯಾವ ಯಾರ ಮೇಲೂ ಯಾವುದು ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ ನಾನು ಡಿ ಎಸ್ ಅಲ್ಲಿ ಇದ್ದಾಗ ಆ್ಯಸ್ ಎನ್ ಅಪೋಸಿಷನ್ ಐ ಹ್ಯಾವ್ ಟು ಕೊಡ್ತಾ ಇದ್ದಿದ್ದೆ ಅದು ನಿಜನೇ ಜನ ಬಟ್ ನಾಟ್ ನಾವು ಈಗಂತೂ ಯಾವುದು ಕೊಟ್ಟಿಲ್ಲ ನಾನು ಅವತ್ತು ಸೇರಿದ್ದೆ ತಡ ಸೇರಿದಾದಮೇಲೆ ಸೀದಾ ನಮ್ಮ ಮನೆಗೆ ಬಂದಿದ್ದು ಅಷ್ಟೇ ಐ ಆಮ್ ಎಂಜಾಯಿಂಗ್ ವಿತ್ ಮೈ ಚಾ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಸರಿ ಸರ್ ಆದರೆ ತಾವು ಹೇಳ್ತೀರಿ ಹಳೇದು ಅಂತ ಶರತ್ ಪಚ್ಚೇಗೌಡ್ರ ವಿಚಾರ ಪ್ರಸ್ತಾಪ ಮಾಡ್ತೀರಿ ಜೊತೆ ಜೊತೆಗೆ ಮಧು ಬಂಗಾರಪ್ಪ ಅವ್ರ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋದು ಅಂದರೆ ಮೊನ್ನೆ ಕೂಡ ನೀವು ಬಂದು ಹೋದ್ರಿ ಕೆ ಪಿ ಸಿ ನಾವು ಬಂದು ಅಷ್ಟೇ ಅವ್ರಿಗೆ ಅಧ್ಯಕ್ಷರಿಗೆ ಹೇಳಿದ್ದು ಸುಮಾರಿಸ ಮುಂದೆ ಏಳು ತಿಂಗಳಿಂದ ನಾನು ಐ ವಾಸ್ ಆಸ್ಕಿಂಗ್ ನನಗೆ ಪಕ್ಷಕ್ಕೆ ಸೇರಬೇಕು ಪಕ್ಷಕ್ಕೆ ಸೇರ್ಬೇಕು ಅಂತ ದೇ ಡಿಸೈಡ್ ಎಷ್ಟು ಮೊನ್ನೆ ಮಾತ್ರ ಡಿಸೈಡ್ ಮಾಡಿದ್ರು ಅದು ಬಿಟ್ಟರೆ ಬೇರೆ ಏನು ನನಗೆ ಅದು ನನಗೆ ಸಿ ಐ ಡೋಂಟ್ ವಾಂಟ್ ಐ ಆಮ್ ನಾಟ್ ಎ ಕಾಂಟ್ರವರ್ಷಲ್ ಮ್ಯಾನ್ ನಾನು ಯಾವತ್ತೂ ಯಾರ ಮೇಲೂ ದೂಷಣೆ ಮಾಡೋನಲ್ಲ ಅದು ಹಳೆಯದು ಇರಬೇಕು ಅಂತ ನನಗಂತೂ ಹೊಸದಿರಲಿಲ್ಲ ಅದು ಖಂಡಿತ ಇಲ್ಲ ಬಸವಲಿಂಗಪ್ಪನವರ ಮಗನಿಗೆ ಟಿಕೆಟ್ ತಪ್ಪಿಸಿದ ಕಾರಣಕ್ಕಾಗಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಸೋತರು ಶೆಡ್ಯೂಲ್ ಕಾಸ್ಟ್ನವರು ವಿರುದ್ಧ ವೋಟ್ ಹಾಕಿದ್ರು ಇದು ಹಳೇದೇ ಇದು ಇದು ಹಳೆ ವಿಷಯನೇ ಅಲ್ಲ ತಾವು ಅದನ್ನು ಹೇಳಿದ್ದು ಹೌದು ಅಲ್ಲೇ ಹಳೆಯದು ಭಾಳ ಹಳೆಯದು ನಾವು ನಾವು ಯಾವಾಗ ನಾವು ಟಿಕೆಟ್ ತಪ್ಪಿತೋ ಆವಾಗೆಲ್ಲ ಹೇಳಿರೋದಂತೂ ನಿಜನೇ ಹೇಳಿದ್ರಂತ ನಿಜ ಈಗಂತೂ ಇಲ್ಲ ಖಂಡಿತ ಇಲ್ಲ ಭೈಶೀ ನಾನು ಜಾಯ್ ಕಾಂಗ್ರೆಸ್ಸಿಗೆ ಜಾಯ್ನ್ ಆದಮೇಲೆ ನಾನು ಎಲ್ಲರೂ ನಮ್ಮ ಲೀಡರ್ಗಳ ವಿರುದ್ಧ ಮಾತಾಡೋಕ್ಕಾಗ್ತದ್ರೆ ನಾನು ಯಾಕೆ ಅದನ್ನು ಲಿಂಕ್ ಇದ್ದೀನಿ ಅಂದರೆ ಒಂದು ಕಡೆ ಶರತ್ ಬಚ್ಚೇಗೌಡರು ಮತ್ತು ಮಧು ಬಂಗಾರಪ್ಪ ಸೇರ್ತಾರೆ ಅನ್ನೋ ವಿಚಾರ ಪ್ರಸ್ತಾಪ ಆಗುತ್ತೆ ಮ ಅನ್ನೋ ಮತ್ತೆ ತಾವು ಪಾರ್ಟಿ ಆಫೀಸಿಗೆ ಮೊನ್ನೆ ಬಂದು ಹೋಗಿದ್ದು ಪ್ರಸ್ತಾಪ ಆಗುತ್ತೆ ಜೊತೆಗೆ ಕ ಶಿಸ್ತು ಸಮಿತಿ ವಿಚಾರ ಪ್ರಸ್ತಾಪ ಆಗುತ್ತೆ ಅಖಂಡ ವಿಚಾರದಲ್ಲಿ ಅವೆಲ್ಲವೂ ಪ್ರಸ್ತಾಪದ ಮಧ್ಯೆ ಸಿದ್ದರಾಮಯ್ಯ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ ಅದಕ್ಕೆ ಕೇಳ್ತಾ ಇದ್ದೀನಿ ಕೋಇನ್ಸಿಡೆನ್ಸ್ ಅಷ್ಟೇ ಇದು ನಾನು ಇವತ್ತಿನಲ್ಲಿ ಮೊದಲಿಂದ ಅದೇ ಅದು ಹೇಳಿ ಏನೇನೊಂದು ಕಾರಣ ಏನೇನು ಆಯಿತು ಅನ್ನೋದು ಹೇಳಿದ್ದೀನಿ ಬಟ್ ಇದು 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 ಆಡಿ ಇವತ್ತಿಂದಲ್ಲ ಬಿಡಿ